ಫಂಕ್ಷನ್ಸ್ ಏನೆಲ್ಲ ಇರುತ್ತೆ, ಸ್ಕಿನ್ ಅಲ್ಲಿ ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ನೋಡ್ತೀವಿ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ಕಿನ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಕೂಡ ಈ ಸ್ಕಿನ್ ಅಲ್ಲಿ ಬರುವಂತಹ ಸಾಮಾನ್ಯದ ಸಮಸ್ಯೆಗಳು ಯಾವ್ದಿರ್ಬೋದು, ಸಾಕಷ್ಟು ಜನ ಸೋರಿಯಾಸಸ್, ವೈಟ್ ಪ್ಯಾಚಸ್, ವಿಟಿಲಿಗೋ ಸಮಸ್ಯೆಗಳಿಂದ ಸಫರ್ ಮಾಡ್ತಿರ್ತಾರೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಈ ರೀತಿಯಾಗಿರುವಂತಹ ಸ್ಕಿನ್ ಪ್ರಾಬ್ಲಮ್ಸ್ ಗೆ ಉತ್ತಮವಾಗಿರುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳಿದೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹಾ ಅವರಿದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ತಿಳಿಸ್ಕೊಡಿ, ಈ ಸ್ಕಿನ್ ಅಂತಂದ್ರೇನು, ಸ್ಕಿನ್ ನ ಫಂಕ್ಷನ್ಸ್ ಬಗ್ಗೆ ಡಾಕ್ಟರ್? ಸ್ಕಿನ್ ಅನ್ನುವಂಥದ್ದು ಈಗ ನೀವು ಹೇಳಿರೋ ರೀತಿ ಅದೊಂದು ದೊಡ್ಡ ಗಾತ್ರದ ಒಂದು ಆರ್ಗನ್ ಆಗಿರುತ್ತೆ ನಮ್ಮ ದೇಹದಲ್ಲಿ. ಜೊತೆಗೆ ಸ್ಕಿನ್ ಅಂತಂದಾಗ ಹಲವಾರು ಜನ ಅನ್ಕೊಳ್ತಾರೆ ಕೇವಲ ನಮ್ಮ ಮಾಂಸಖಂಡಗಳಾಗಿರ್ಬೋದು ಅಥವಾ ನಮ್ಮ ಅಂಗಾಂಗಗಳು ಅಂದ್ರೆ ಆರ್ಗನ್ಸ್ ಆಗಿರ್ಬೋದು, ಮೂಳೆಗಳಾಗಿರ್ಬೋದು, ಇವುಗಳಿಗೆ ಕೇವಲ ಪ್ರೊಟೆಕ್ಷನ್ ಕೊಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ಸ್ಕಿನ್ ಹೆಲ್ದಿಯಾಗಿ ಇರಬೇಕು ಅಂತಂದಾಗ ಸ್ಕಿನ್ ಏನೆಲ್ಲ ಕೆಲಸವನ್ನ ಮಾಡುತ್ತೆ, ಸೊ ಆ ಕೆಲಸವನ್ನ ಮಾಡಿದ್ರೆ ಮಾತ್ರ ನಮ್ಮ ಸ್ಕಿನ್ ಹೆಲ್ದಿಯಾಗಿರ್ಲಿಕ್ಕೆ ಸಾಧ್ಯ. ಜೊತೆಗೆ ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಮಾಂಸಖಂಡಗಳು, ಮೂಳೆಗಳಾಗಿರ್ಬೋದು ಅಥವಾ ನಮ್ಮ ಮೇಜರ್ ಆರ್ಗನ್ಸ್ ಆಗಿರುವಂತಹ ಬ್ರೈನ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಕರಳ್ ಆಗಿರ್ಬೋದು, ಲಿವರ್, ಇವೆಲ್ಲವನ್ನೂ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಸ್ಕಿನ್ ಅಂತಂದಾಗ ಕೇವಲ ಪ್ರೊಟೆಕ್ಷನ್ ಅಷ್ಟೇ ಅಲ್ಲದೇನೆ, ಇದು ಸ್ಕಿನ್ ಏನ್ ಮಾಡುತ್ತೆ ಅಂದ್ರೆ ನಾವು ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಸೊ ಸೂರ್ಯನ ಕಿರಣಗಳಿಂದ ನಮ್ಗೆ 8 ಗಂಟೆಗಿಂತ ಮುಂಚೆ ಏನಾಗುತ್ತೆ, ವೈಟಮಿನ್ ಡಿ ಸಿಗುವಂಥದ್ದು. ಸೊ ಈ ವೈಟಮಿನ್ ಡಿ ಏನಾಗುತ್ತೆ ನಮ್ಮ ಸ್ಕಿನ್ ಅಲ್ಲೇನೆ ಅಬ್ಸಾರ್ಬ್ ಆಗಿ ತದ ನಂತರ ನಮ್ಮ ಮೂಳೆಗಳಿಗೆ ಅಥವಾ ನಮ್ಮ ಮಾಂಸಖಂಡಗಳಿಗೆ ಹೋಗಿ ಸೇರುವಂಥದ್ದು. ಸೊ ಅವಾಗ ಏನಾಗುತ್ತೆ, ನಮ್ಮ ಮೂಳೆಗಳಲ್ಲಿರುವಂತಹ ಬೋನ್ ಡೆನ್ಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮೂಳೆಗಳಿಗೆ ಮಾಂಸಖಂಡಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ವೈಟಮಿನ್ ಡಿ ಅಬ್ಸಾರ್ಬ್ ಆಗುವಂಥದ್ದು, ಸಿಂಥೆಸಿಸ್ ಆಗುವಂಥದ್ದು ನಮ್ಮ ಸ್ಕಿನ್ ಇಂದಾನೆ. ಅದಷ್ಟೇ ಅಲ್ಲದೇನೆ ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಹಲವಾರು ತರದ ಬಿಳಿ ರಕ್ತ ಕಣಗಳು ಇರುವಂಥದ್ದು. ಸೊ ನಾವೀಗ ಹೊರಗಡೆ ಎಲ್ಲೋ ಓಡಾಡ್ತಾ ಇರ್ತೀವಿ, ಸೊ ಓಡಾಡುವಾಗ ಹಲವಾರು ತರದ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಸೊ ಈ ವೈರಸ್ಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು ನಮ್ಮ ಸ್ಕಿನ್ ಪೋರ್ಸ್ ಒಳಗಡೆಯಿಂದ ನಮ್ಮ ಮಾಂಸಖಂಡಗಳಿಗೆ, ಮೂಳೆಗಳಿಗೆ ಯಾವುದೇ ರೀತಿ ಇನ್ಫ್ಲಮೇಷನ್ ಆಗದೆ ಇರುವ ಹಾಗೆ ಈ ಬಿಳಿ ರಕ್ತ ಕಣಗಳು ನಮ್ಮ ಚರ್ಮವನ್ನ ಕಾಪಾಡ್ತಾ ಇರುತ್ತೆ. ಜೊತೆಗೆ ಚರ್ಮದ ಒಳಗಡೆ ಇರುವಂತ ಹಲವಾರು ತರ ಅಂಗಾಂಗಗಳನ್ನು ಕೂಡ ಕಾಪಾಡ್ತಾ ಇರುತ್ತೆ. ಅದರ ಜೊತೆ ಜೊತೆಯಲ್ಲಿ ಇವಾಗ ಹೊರಗಡೆ ಇರುವಂತ ತಾಪಮಾನ, ಯಾವಾಗ ಟೆಂಪರೇಚರ್ ಯಾವಾಗಾದ್ರೂ ವ್ಯತ್ಯಾಸಗಳಾಗ್ತಾ ಇತ್ತು ಅಥವಾ ಕೆಲವೊಂದ್ಸತಿ ಬೇಸಿಗೆ ಇರುತ್ತೆ, ಚಳಿಗಾಲ ಇರುತ್ತೆ ಅಥವಾ ಮಳೆಗಾಲ ಇರುತ್ತೆ, ಅದೇ ರೀತಿಯಾಗಿ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಕೂಡ ಪಚನ ಕ್ರಿಯೆ ಆಗಬೇಕಾದಾಗ ಏನಾಗುತ್ತೆ, ಕೆಲವೊಂದ್ಸತಿ ಹೀಟ್ ಉತ್ಪತ್ತಿ ಆಗುವಂಥದ್ದು, ಕೆಲವೊಂದ್ಸತಿ ತುಂಬಾನೇ ಹೀಟ್ ಕಡಿಮೆ ಆಗುವಂಥದ್ದು. ಸೊ ಈ ಒಳಗಡೆ ನಮ್ಮ ದೇಹದ ಒಳಗಡೆ ಇರುವಂತಹ ತಾಪಮಾನ ಜೊತೆಗೆ ನಮ್ಮ ಸುತ್ತಮುತ್ತಲಿನ ತಾಪಮಾನವನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಥವಾ ಸಮತೋಲನ ಮಾಡ್ಲಿಕ್ಕೆ ಕೂಡ ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ ಅಂದ್ರೆ ಫ್ಯಾಟ್ ಸೆಲ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಈ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡುವಂಥದ್ದು. ಅದ ಅಷ್ಟೇ ಅಲ್ಲದೇನೆ ಏನಾಗುತ್ತೆ, ನಮ್ಮ ಸ್ಕಿನ್ ಒಳಗಡೆ ಇರುವಂತ ಡರ್ಮಿಸ್ ಲೇಯರ್ ಆಗಿರ್ಬೋದು, ಹೈಪೋಡರ್ಮಿಸ್ ಆಗಿರ್ಬೋದು, ಎಪಿಡರ್ಮಿಸ್ ಆಗಿರ್ಬೋದು, ಇವುಗಳಲ್ಲಿ ಇವುಗಳು ಕೂಡ ಏನಾಗುತ್ತೆ ಅಂದ್ರೆ ಇವುಗಳಿಂದ ಸ್ವೆಟ್ ಗ್ರಂಥಿಗಳು ಇರುವಂಥದ್ದು. ಸೊ ಒಳಗಡೆ ಯಾವಾಗ ನಮ್ಮ ದೇಹದ ಒಳಗಡೆ ಇರುವಂತ ತಾಪಮಾನ ಹೆಚ್ಚಾದಾಗ, ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ಈ ಸ್ವೆಟ್ ಗ್ರಂಥಿಗಳೇನಾಗುತ್ತೆ ಆಕ್ಟಿವೇಟ್ ಆಗಿ ಅತಿ ಹೆಚ್ಚಿನ ಅಂಶದಲ್ಲಿ ಬೆವರವನ್ನ ಉತ್ಪತ್ತಿ ಮಾಡುವಂಥದ್ದು. ಸೊ ಅತಿ ಹೆಚ್ಚು ಬೆವರು ಉತ್ಪತ್ತಿ ಆದಾಗ ಏನಾಗುತ್ತೆ, ಒಳಗಡೆ ಇರುವಂತ ಹೀಟ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುವಂಥದ್ದು. ಅದರ ಜೊತೆಯಲ್ಲಿ ಇವಾಗ ಚಳಿಗಾಲ ಎಲ್ಲ ಇರುತ್ತೆ, ಇವಾಗ ನಮ್ಗೆ ನಡೀತಾ ಇರುವಂಥದ್ದು ಚಳಿಗಾಲ. ಸೊ ಈ ಚಳಿಗಾಲ ಇದ್ದಾಗ ಏನಾಗುತ್ತೆ, ಚರ್ಮ ತುಂಬಾ ಒಣಗಿ ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಸೆಬೇಷಿಯಸ್ ಗ್ರಂಥಿ ಏನ್ ಮಾಡುತ್ತೆ, ಆಯಿಲ್ ಅನ್ನ, ನ್ಯಾಚುರಲ್ ಆಯಿಲ್ ಅನ್ನ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಸೊ ಆವಾಗ ಚರ್ಮ ಏನಾಗುತ್ತೆ, ಒಣಗದೆ ಇರುವ ಹಾಗೆ ಅಥವಾ ಅದು ಒಣಗದಾಗ ಕ್ರಾಕ್ಸ್ ಆಗದೆ ಇರುವ ಹಾಗೆ ಕಾಪಾಡ್ಕೊಳ್ಳುವಂಥದ್ದು. ಸೊ ಇವಿಷ್ಟುವು ಸಂಕ್ಷಿಪ್ತವಾಗಿ ಸ್ಕಿನ್ ಮಾಡಿರುವಂತಹ ಕೆಲಸಗಳಾಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ನೀವು ಕೂಡ ಯಾವುದೇ ರೀತಿಯಾಗಿರುವಂತಹ ಚರ್ಮ ರೋಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ ಹಾಗೆ ಹಾಸನಲ್ಲಿ ನಮ್ಮ ಶಾಖೆಗಳಿದೆ. ನಿಮ್ಗೆ ಯಾವುದು ಹತ್ತಿರದ ಶಾಖೆ ಇದೆ, ನೇರವಾಗಿ ಬಂದು ವೈದ್ಯರನ್ನ ನೀವು ಭೇಟಿ ಮಾಡಬಹುದು. ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ. ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆ ಇರಲಿ, ಪಿ ಸಿ ಓ ಡಿ, ಥೈರಾಯ್ಡ್, ಡಯಾಬಿಟೀಸ್ ಪ್ರಾಬ್ಲಮ್ಸ್,
ಇನ್ನು ಅಲರ್ಜಿ ಅಸ್ತಮ ಸಮಸ್ಯೆಗಳಿರಬಹುದು, ಆರ್ಥ್ರೈಟಿಸ್, ವೆರಿಕೋಸ್ ವೇನ್ ಸಮಸ್ಯೆಗಳಾಗಿರಬಹುದು, ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿರಲಿ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಬರಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಡಾಕ್ಟರ್, ನೀವು ಸ್ಕಿನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ, ಕಾಮನ್ ಆಗಿ ನೋಡುವಂತಹ ಪ್ರಾಬ್ಲಮ್ಸ್ ಯಾವುದು ಡಾಕ್ಟರ್ ಸ್ಕಿನ್ ಅಲ್ಲಿ? ಯೂಶಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವಂತದ್ದು ಅಂತಂದ್ರೆ ಈ ಮೊಡವೆಗಳು ಇರುವಂತದ್ದು. ಜೊತೆಗೆ ಮೊಡವೆಗಳು ಅಂತಂದಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಒಂದು 30-35 ವರ್ಷ ಅವರಲ್ಲಿ ಕೂಡ ಮೊಡವೆಗಳು ನೋಡ್ತೀವಿ. ಜೊತೆಗೆ ಈ ಮೊಡವೆಗಳು ಏನಾಗುತ್ತೆ, ಮುಖದಲ್ಲಿ ಅಷ್ಟೇ ಅಲ್ಲದೇನೆ ಬೆನ್ ಮೇಲೆ ಅಥವಾ ಭುಜದ ಮೇಲೆ ಕಾಣಿಸ್ಕೊಳ್ಳುವಂಥದ್ದು, ಕೈ ಮೇಲೆ ಕಾಣಿಸ್ಕೊಳ್ಳುವಂಥದ್ದು, ಎದೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಜೊತೆಗೆ ಟೀನೇಜರ್ಸ್ ಅಲ್ಲಿ ಅಂದ್ರೆ ಈಗ ತಾನೇ ಹೆಣ್ಣುಮಕ್ಳಲ್ಲಿ ಋತುಮತಿ ಆದ ನಂತರ, ಮೆಚೂರ್ ಆದ ನಂತರ, ಅಥವಾ ಗಂಡಸರಲ್ಲಿ, ಹುಡುಗರಲ್ಲಿ ಕೂಡ ಏನಾಗುತ್ತೆ, ಟೀನೇಜರ್ಸ್ ಇದ್ದಾಗ ಹಲವಾರು ತರದ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತಾ ಇರುವಾಗ ಅವುಗಳು ಬ್ಯಾಲೆನ್ಸ್ ಆಗ್ಲಿಲ್ಲ ಅಂತ ಅಂದಾಗ ಏನಾಗುತ್ತೆ, ಆಗ ಹಾರ್ಮೋನ್ಸ್ಗಳು ಫ್ಲಕ್ಚುಯೇಷನ್ ಆಗೋದ್ರಿಂದ ಟೀನೇಜರ್ಸ್ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೊಡವೆಗಳು ನೋಡುವಂಥದ್ದು. ಜೊತೆಗೆ ಈ ಮೊಡವೆಗಳು ಅಷ್ಟೇ ಅಲ್ಲದೇನೆ ಕಲೆಗಳು ಕೂಡ ಹಾಗೆ ಉಳ್ಕೊಳ್ಳುವಂಥದ್ದು. ಸೊ ಮೊಡವೆಗಳು ಅಂತಂದಾಗ ಹಲವಾರು ಜನ ಏನ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಮುಖದ ಮೇಲೆ ಇರುವಂತ ಮೊಡವೆ ಕಡಿಮೆ ಆಗ್ಬೇಕು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಚೆನ್ನಾಗಿ ನೋಡ್ಲಿಕ್ಕೆ ಕಾಣಿಸ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಹೀಗಿದ್ದಾಗ ಏನ್ ಮಾಡ್ತಾರೆ, ಬೇರೆ ಬೇರೆ ತರದ ಫೇಸ್ ವಾಶ್ ಆಗಿರ್ಬೋದು, ಸೋಪ್ಗಳಾಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಆಯಿಂಟ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಅಪ್ಲೈ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಈ ಸ್ಕಿನ್ ಮೇಲ್ಗಡೆ ಇರುವಂತಹ ಮೊಡವೆಗಳು, ಅಥವಾ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಆಗಿರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಇಂದ ಆಗಿರ್ಬೋದು, ಸೊ ಈ ಇನ್ಫೆಕ್ಷನ್ ಏನಾಗುತ್ತೆ, ಅತಿ ಹೆಚ್ಚಾಗಿ ಆಯಿಂಟ್ಮೆಂಟ್ ಕ್ರೀಮ್ ಬಳಸಿದಾಗ ಏನಾಗುತ್ತೆ, ಸ್ಕಿನ್ ಒಳಗಡೆ ಇರುವಂತಹ ಪೋರ್ಸ್ ಮೂಲಕ ಏನಾಗುತ್ತೆ, ಫಾಲಿಕಲ್ಸ್ ಮೂಲಕ ಕಂಪ್ಲೀಟ್ ಆಗಿ ಡೀಪರ್ ಲೇಯರ್ಸ್ ಹೋಗ್ತಾ ಹೋಗುತ್ತೆ, ಅಂದ್ರೆ ಸ್ಕಿನ್ ಒಳಗಡೆ ಇರುವಂತಹ ಪದರುಗಳಿಗೂ ಹೋಗಿ ತಲುಪುವಂಥದ್ದು. ಸೊ ಹಾಗೇನಾಗುತ್ತೆ, ಮೊಡವೆಗಳು ಹೊರಟೋಗುತ್ತೆ, ಬಟ್ ಕಲೆಗಳೇನಾಗುತ್ತೆ ಹಾಗೆ ಉಳ್ಕೊಳ್ಳುವಂಥದ್ದು. ಸೊ ಈ ತರದ ಸಮಸ್ಯೆಗಳು ಅತಿ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಇದರ ಜೊತೆ ಜೊತೆಗೆ ಸೂರಿಯಾಸಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ಈಗ ಒಂದು 5-6 ವರ್ಷದಲ್ಲಿ ಸೂರಿಯಾಸಿಸ್ ಅನ್ನುವಂಥದ್ದು 100 ಅಟ್ಲೀಸ್ಟ್ 50% ಅಷ್ಟು ಹೆಚ್ಚಾಗಿ ಈ ಸೂರ್ಯಾಸಸ್ ಅನ್ನ ನೋಡ್ತಾ ಇರ್ತೀವಿ. ಯಾಕಂತಂದ್ರೆ ಹಲವಾರು ಜನ ಅನ್ಕೊಳ್ತಾರೆ, ತಲೆಯಲ್ಲಿ ಏನಾದ್ರು ಕೂದಲು ಉದುರ್ತಾ ಇತ್ತು ಅಥವಾ ಹೊಟ್ಟು ತುಂಬಾ ಬರ್ತಾ ಇತ್ತು ಅಂದಾಗ ಇದು ಕೇವಲ ಡ್ಯಾಂಡ್ರಫ್ ಅಂತ ಅನ್ಕೊಳ್ಳುವಂಥದ್ದು. ಬಟ್ ಈ ಡ್ಯಾಂಡ್ರಫ್ ಕೂಡ ಏನಾಗುತ್ತೆ, ಕೆಲವೊಂದ್ಸತಿ ಸ್ಕ್ಯಾಲ್ಪ್ ಸೂರ್ಯಾಸಸ್ ಇದ್ದಾಗ ಕೂಡ ಅತಿ ಹೆಚ್ಚಾಗಿ ಹೊಟ್ಟು ಉದುರುವಂಥದ್ದು, ಕೂದಲು ಉದುರುವಂಥದ್ದು, ಜೊತೆಗೆ ಏನು ಸ್ಕ್ಯಾಲ್ಪ್ ಒಳಗಡೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದು, ಪ್ಯಾಚಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಸ್ಕ್ಯಾಲ್ಪ್ ಸೂರ್ಯಾಸಸ್ ಅಷ್ಟೇ ಅಲ್ಲದೇನೆ, ಸೂರ್ಯಾಸಸ್ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಮೇಲ್ಗಡೆ ಏನಾಗುತ್ತೆ, ಕಪ್ಪು ಕಪ್ಪು ಮಚ್ಚೆಗಳಾಗುವಂಥದ್ದು ಅಥವಾ ಕಂದು ಬಣ್ಣದ ಮಚ್ಚೆಗಳಾಗುವಂಥದ್ದು, ಜೊತೆಗೆ ಸ್ಕಿನ್ ತುಂಬಾನೇ ದಪ್ಪ ಆಗುವಂಥದ್ದು, ವಿಪರೀತ ನವೆ ಆಗುವಂಥದ್ದು, ಉರಿ ಆಗುವಂಥದ್ದು, ಜೊತೆಗೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಈ ಪಾಮರ್ ಸೂರಿಯಾಸಿಸ್ ಅಂತ ಹೇಳ್ತೀವಿ, ಅಂತಂದ್ರೆ ಅಂಗೈಯಲ್ಲಾಗಿರ್ಬೋದು ಅಥವಾ ಅಂಗಾಲಲ್ಲಾಗಿರ್ಬೋದು ಬಿರುಕುಗಳು ಉಂಟಾಗುವಂಥದ್ದು, ಜೊತೆಗೆ ಕೆಲವೊಬ್ಬರಿಗೆ ನೀರಲ್ಲಿ ಓಡಾಡ್ ಬಂದ್ರೆ ಕಾಲಲ್ಲಿ ವಿಪರೀತ ಬಿರುಕುಗಳಾಗುವಂಥದ್ದು, ನೋವು ಕಾಣಿಸ್ಕೊಳ್ಳುವಂಥದ್ದು, ಜೊತೆಗೆ ವಿಪರೀತ ನವೆ ಆಗುವಂಥದ್ದು, ಕೈಯಲ್ಲಿ ಕೂಡ ಕೆಲವೊಂದ್ಸತಿ ಸೋಪ್ ಏನಾದ್ರೂ ಚೇಂಜ್ ಆಯ್ತು ಅಥವಾ ಬಟ್ಟೆ ವಾಶ್ ಮಾಡ್ಬೇಕಾದಾಗ ಕೂಡ ಕೆಲವೊಬ್ಬರಿಗೆ ಕೈ ಮೇಲೆ ಅಂಗೈ ಮೇಲೆ ಬಿರುಕುಗಳು ಕಾಣಿಸ್ಕೊಳ್ಳುವಂಥದ್ದು, ಇದು ಕೂಡ ಒಂದು ರೀತಿಯಾದ ಸೂರಿಯಾಸಿಸ್ ಆಗಿರುತ್ತೆ. ಇದಕ್ಕೆ ನಾವು ಪಾಮರ್ ಸೂರಿಯಾಸಿಸ್ ಅಂತ ಹೇಳ್ತೀವಿ. ಜೊತೆಗೆ ಸೂರಿಯಾಸಿಸ್ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡದೆ ಹೋದ್ರೂ ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ ಅಂತಂದ್ರೆ ಅವರ ದೇಹದಲ್ಲೇನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡುವಂತಹ ಸಾಧ್ಯತೆಗಳು ತುಂಬಾನೇ ಇರುತ್ತೆ. ಜೊತೆಗೆ ಈ ಪಸ್ಟ್ಯುಲರ್ ಸೂರಿಯಾಸಿಸ್ ಅಂತ ಹೇಳ್ತೀವಿ ಅಂದ್ರೆ ಕೀವು ಇರುವಂತಹ ಸೂರಿಯಾಸಿಸ್, ಕೆಲವೊಂದು ಮಚ್ಚೆಗಳೇನಾಗುತ್ತೆ ಕಂಪ್ಲೀಟ್ ಆಗಿ ಕೀವು ಕಟ್ಕೊಂಡಿರುತ್ತೆ ಅಥವಾ ನೀರು ಸೇರ್ಕೊಂಡಿರುತ್ತೆ, ಅವಾಗ ಏನಾಗುತ್ತೆ ವಿಪರೀತ ನವೆ ಅದ ಕೆರ್ಕೊಂಡಾಗ ಅಲ್ಲಿರುವಂತಹ ಇನ್ಫೆಕ್ಟೆಡ್ ಪಸ್ ಏನಾಗುತ್ತೆ ಬೇರೆ ಕಡೆ ಅವ್ರ ದೇಹದಲ್ಲಿ ಹರಡಿಕೊಳ್ಳುವಂಥದ್ದು. ಸೊ ಇದು ಕೂಡ ಒಂದು ತುಂಬಾನೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋದು. ಮತ್ತೆ ಇನ್ನೊಂದು ತುಂಬಾನೇ ಕಾಮನೆಸ್ಟ್ ಆಗಿ ನೋಡುವಂಥದ್ದು ಅಂದ್ರೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ. ಈಗ ನಾವು ನೋಡ್ಬೋದು ಹಲವಾರು ಜನ ಹೆಂಗಸರಲ್ಲಿ ಏನಿರುತ್ತೆ ಅಂದ್ರೆ ಅವ್ರಿಗೆ ಬಂಗಾರ ಹಾಕೊಳಕ್ ಆಗ್ಲಿಲ್ಲ ಅಥವಾ ಬೆಳ್ಳಿ ಹಾಕೊಳಕ್ ಆಗ್ಲಿಲ್ಲ ಅಂದ್ರೂ ಆರ್ಟಿಫಿಷಿಯಲ್ ಜುವೆಲರೀಸ್ ಆಗಿರ್ಬೋದು ಅಥವಾ ಇಮಿಟೇಷನ್ ಜುವೆಲರಿ ಹಾಕೊಳ್ಳುವಂಥದ್ದು. ಸೊ ಈ ಜುವೆಲರಿ ಅಲ್ಲಿ ಏನಾಗುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇರೋದ್ರಿಂದ ಏನಾಗುತ್ತೆ ಕೆಲವೊಬ್ಬರು ಸ್ಕಿನ್ ಬಹಳ ಸೆನ್ಸಿಟಿವ್ ಇರೋದ್ರಿಂದ ಏನಾಗುತ್ತೆ ಅಕಸ್ಮಾತ್ ಕಿವಿಗೆ ಓಲೆ ಹಾಕೊಂಡಿದ್ರು
ಹಾಕೊಂಡಿದ್ರು ಅಥವಾ ಕತ್ತಿಗೆ ನೆಕ್ಲೆಸ್ ಹಾಕೊಂಡಿದ್ರು ಅಥವಾ ಕಾಲಿಗೆ ಗೆಜ್ಜೆ ಹಾಕೊಂಡಿದ್ರು ಅಥವಾ ವಾಚ್ ಆಗಿರ್ಬೋದು ಬಳೆ ಆಗಿರ್ಬೋದು ಇವುಗಳನ್ನು ಉಪಯೋಗಿಸಿದಾಗ ಯಾವ ಭಾಗದಲ್ಲಿ ಉಪಯೋಗಿಸಿರ್ತಾರೆ ಆ ಜಾಗಗಳಲ್ಲಿ ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳಾಗುವಂಥದ್ದು ಅಥವಾ ಪಸ್ ಕೂಡಿರುವಂಥ ಗುಳ್ಳೆಗಳಾಗುವಂಥದ್ದು ಇನ್ನೂ ಕೆಲವೊಬ್ಬರಿಗೆ ಎಷ್ಟರ ಮಟ್ಟಿಗೆ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಅಂದರೆ ಈವನ್ ಬಂಗಾರ ಗೋಲ್ಡ್ ಹಾಕೊಂಡಾಗ ಕೂಡ ಅಲರ್ಜಿ ಕಾಣಿಸ್ಕೊಳ್ಳುವಂಥದ್ದು ಬೆಳ್ಳಿ ಹಾಕೊಂಡಾಗ ಕೂಡ ಅಲರ್ಜಿ ಕಾಣಿಸ್ಕೊಳ್ಳುವಂಥದ್ದು ಇದು ಕೂಡ ಒಂದು ರೀತಿಯಾದ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಈ ಉಗುರುಗಳ ಹತ್ರ ಆಗಿರ್ಬೋದು ಅಥವಾ ಬೆರಳುಗಳ ಮಧ್ಯದಲ್ಲಾಗಿರ್ಬೋದು ಬೆರಳುಗಳ ಸಂಧಿ ಆಗಿರ್ಬೋದು ಕಾಲು ಬೆರಳುಗಳ ಸಂಧಿಯಲ್ಲಿ ಏನಾಗುತ್ತೆ ಅಂದರೆ ವಿಪರೀತ ನವೆ ಆಗುವಂಥದ್ದು ಜೊತೆಗೆ ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳಾಗುವಂಥದ್ದು ಪಸ್ ಇರುವಂಥ ಗುಳ್ಳೆಗಳಾಗುವಂಥದ್ದು ಈ ರೀತಿ ಆದಾಗ ಏನಾಗುತ್ತೆ ಕೆಲವೊಬ್ಬರಿಗೆ ಈ ವಾಷಿಂಗ್ ಪೌಡರ್ ಏನಾದರೂ ಚೇಂಜ್ ಮಾಡಿದ್ರು ಅಥವಾ ಬಟ್ಟೆ ಕಚ್ಚೋ ಸೋಪ್ಗಳನ್ನೇ ಚೇಂಜ್ ಮಾಡಿದ್ರು ಪಾತ್ರೆಗೆ ತೊಳೆಯುವಂಥ ಸೋಪ್ಗಳು ಚೇಂಜ್ ಮಾಡಿದಾಗ ಏನಾಗುತ್ತೆ ಆಗ ವಿಪರೀತ ಕೈ ನವೆ ಆಗುವಂಥದ್ದು ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದು ಇದು ಕೂಡ ಒಂದು ರೀತಿಯಾದ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಇದನ್ನ ಹೊರತುಪಡಿಸಿದ್ರೆ ಇನ್ನೂ ಅಂಥದ್ದು ನೋಡುವಂಥದ್ದು ತುಂಬಾನೇ ಸೊಸೈಟಿಯಲ್ಲಿ ಮುಖ ಎತ್ಕೊಂಡು ಓಡಾಡಕ್ ಆಗದೆ ಇರುವಂಥದ್ದು ಅಂದ್ರೆ ಬಿಳಿ ಮಚ್ಚೆಗಳು ಅಂತ ಹೇಳುವಂಥದ್ದು. ಸೊ ಬಿಳಿ ಮಚ್ಚೆಗಳು ಅಂತಂದಾಗ ಒಂದು ಚಿಕ್ಕ ಬಿಳಿ ಮಚ್ಚೆ ಆದ್ರೂ ಎಲ್ಲರಿಗೂ ಇದು ತೊನ್ನೆ ಇರ್ಬೋದೇನೋ ಅಥವಾ ಇದು ಬೇರೆ ತರದ ಬಿಳಿ ಮಚ್ಚೆಗಳಾಗಿರ್ಬೋದೇನೋ ಅನ್ನುವಂಥದ್ದು ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ಬೋದು. ಸೊ ಬಿಳಿ ಮಚ್ಚೆಗಳು ಅಂತಂದಾಗ ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಮೆಲೆನೋಸೈಟ್ಸ್ ಅಂತ ಇರುತ್ತೆ. ಸೊ ಈ ಮೆಲೆನೋಸೈಟ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ಒಬ್ಬರ ದೇಹದಲ್ಲೂ ಇಂತಿಷ್ಟೇ ಮೆಲೆನೋಸೈಟ್ಸ್ ಇರಬೇಕು ಇಂತಿಷ್ಟೇ ಮೆಲನಿನ್ ಕಾಂಪೊನೆಂಟ್ ಉತ್ಪತ್ತಿ ಆಗ್ತಾ ಇರಬೇಕು ಅಂತ ನಮ್ಮ ದೇಹದ ಅಂದ್ರೆ ಅನುವಂಶೀಯವಾಗಿ DNA ಅಥವಾ RNA ಇಂದ ಏನಾಗುತ್ತೆ ಇಂತಿಷ್ಟು ಮೆಲೆನೋಸೈಟ್ಸ್ ಉತ್ಪತ್ತಿ ಆಗಬೇಕು. ಸೊ ಅದರಿಂದ ಏನಾಗುತ್ತೆ ಪ್ರತಿಯೊಬ್ಬರ ಕಲರ್ ಕೂಡ ಏನಾಗುತ್ತೆ ಸ್ಕಿನ್ ಕಲರ್ ಏನಾಗುತ್ತೆ ವಿಭಿನ್ನವಾಗಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಆಗಿ ಕೆಲವೊಬ್ರು ತುಂಬಾನೇ ಕಪ್ಪಗಿರ್ತಾರೆ ಸೊ ಬೆಳ್ಳಗಾಗಬೇಕು ಅಂತ ಅನ್ಕೊಂಡು ಹಲವಾರು ತರದ ಫೇರ್ನೆಸ್ ಕ್ರೀಮ್ಗಳನ್ನ ಬಳಸ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ ಮೆಲೆನೋಸೈಟ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ತದನಂತರ ಏನಾಗುತ್ತೆ ಮೆಲೆನಿನ್ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆವಾಗ ಕೂಡ ಬಿಳಿ ಮಚ್ಚೆಗಳು ಆಗುವಂಥದ್ದು. ಅದಷ್ಟೇ ಅಲ್ಲದೇನೆ ಅಕಸ್ಮಾತ್ ಆಗಿ ಕೆಲವೊಬ್ಬರಿಗೆ ಸ್ಟ್ರೆಸ್ ಆಗ್ತಾ ಇತ್ತು ತುಂಬಾನೇ ಟೆನ್ಷನ್ಸ್ ಒಳಗಾಗಿದ್ರು ಅಥವಾ ಯೋಚನೆಗಳು ತುಂಬಾ ಇತ್ತು ಅಂತಂದಾಗ ಕೂಡ ಇಮಿಡಿಯೇಟ್ಲಿ ಈ ಮೆಲೆನೋಸೈಟ್ಸ್ ಡ್ಯಾಮೇಜ್ ಆಗೋದ್ರಿಂದ ಕೂಡ ಮೆಲೆನಿನ್ ಅಂಶ ಏನಾಗುತ್ತೆ ಕಡಿಮೆ ಆಗ್ತಾ ಹೋದಾಗ ಬಿಳಿ ಮಚ್ಚೆಗಳು ಅಥವಾ ತೊನ್ನು ಬರುವಂತದ್ದು ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ರು ಮಕ್ಕಳಲ್ಲಿ ನಾವು ಈ ಬಿಳಿ ಮಚ್ಚೆಗಳನ್ನ ನೋಡುವಂಥದ್ದು ಎಲ್ಲೋ ಒಂದ್ ಕಡೆ ಸೈಕಲ್ ಓಡಿಸ್ತಾ ಇರ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಗಾಯ ಮಾಡ್ಕೊಂಡಿರ್ತಾರೆ ಬಟ್ ಅದು ಗಾಯ ವಾಸಿ ಆಗದೆ ಇದ್ದಾಗ ಅದು ವೈಟ್ ಪ್ಯಾಚಸ್ ಆಗಿ ಕೂಡ ತೆರ್ಕೊಳ್ಳುವಂಥದ್ದು ಆಗ ಕೂಡ ಬಿಳಿ ಮಚ್ಚೆಗಳು ಆಗುವಂಥದ್ದು. ಅದಷ್ಟೇ ಅಲ್ಲದೇನೆ ಕೆಲವೊಬ್ಬರಿಗೆ ಅನುವಂಶೀಯವಾಗಿ ಕೂಡ ಏನು ಈ ಬಿಳಿ ಮಚ್ಚೆಗಳು ಅಥವಾ ತೊನ್ನು ಬರುವಂಥದ್ದು ಅಂದ್ರೆ ತಂದೆ ತಾಯಿ ಆಗಿರ್ಬೋದು ಅಜ್ಜಿ ತಾತ ಆಗಿರ್ಬೋದು ಇವರಲ್ಲಿ ಯಾರಿಗಾದ್ರೂ ವೈಟ್ ಪ್ಯಾಚಸ್ ಇತ್ತು ಅಂತಂದಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನುವಂಶೀಯವಾಗಿ ಹೆರಿಡಿಟ್ರಿ ಆಗಿ ಕೂಡ ಬರುವಂಥದ್ದು. ಇದಷ್ಟೇ ಅಲ್ಲದೇನೆ ತುಂಬಾನೇ ಕಾಮನ್ ಆಗಿ ನೋಡುವಂಥದ್ದು ಈ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಕೆಲವೊಂದ್ಸತಿ ಏನಾಗುತ್ತೆ ತಿನ್ನುವಂಥ ಆಹಾರದಲ್ಲಿ ವ್ಯತ್ಯಾಸ ಆಯಿತು ಅಂತಂದಾಗ ಕೆಲವೊಬ್ಬರಿಗೆ ಸೋಪ್ ಬದಲಾವಣೆಗಳ ಆಯಿತು ಅಥವಾ ಯಾರೋ ಒಬ್ರು ಅಪ್ಲೈ ಮಾಡ್ತಾ ಇದ್ರು ಸೋಪು ಮನೆಯಲ್ಲಿ ಇವರು ಕೂಡ ಅದನ್ನೇ ಸೋಪ್ ಹಚ್ಕೊಂಡಾಗ ಕೆಲವೊಬ್ಬರಿಗೆ ಏನಾಗುತ್ತೆ ಕೆಂಪು ಕೆಂಪು ಗುಳ್ಳೆಗಳ ತರ ಕಾಣಿಸ್ಕೊಳ್ಳುವಂಥದ್ದು ವಿಪರೀತ ನವೆ ಆಗುವಂಥದ್ದು ಜೊತೆಗೆ ಈ ಅರ್ಟಿಕೇರಿಯಲ್ಲಿ ಏನಾಗುತ್ತೆ ಅಂದ್ರೆ ತುಟಿ ಕೂಡ ಊದ್ಕೊಳ್ಳುವಂಥದ್ದು ಕೈ ಕಾಲ ಮೇಲೆ ಚಿಕ್ಕ ಚಿಕ್ಕ ದಂಧೆಗಳು ಬರುವಂಥದ್ದು. ಸೊ ಇವುಗಳ ಜೊತೆಗೆ ವಿಪರೀತ ಉರಿ ಆಗುವಂಥದ್ದು ನವೆ ಆಗುವಂಥದ್ದು ಇದು ಕೂಡ ತುಂಬಾ ಕಾಮನ್ ಆಗಿ ನೋಡುವಂಥದ್ದು. ಸೊ ಇದಕ್ಕೆ ನಾವು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಜೊತೆಗೆ ಅರ್ಟಿಕೇರಿಯಾ ಅನ್ನ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾರೆ ಯಾಕಂತಂದ್ರೆ ಇದು ಕೇವಲ 1 ಗಂಟೆ ಅಥವಾ 2 ಗಂಟೆ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು ತದನಂತರ ತಂತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ಸುಮಾರು ಜನ ಏನ್ ಮಾಡ್ತಾರೆ ಇದೇನು ಹೆಚ್ಚಿನ ಸಮಸ್ಯೆ ಅಲ್ಲ ಅಥವಾ ಯಾವುದೋ ಒಂದು ಪದಾರ್ಥವನ್ನ ತೆಗೆದುಕೊಂಡಾಗ ಅಲರ್ಜಿ ಕರ್ಟಿಕೇರಿಯ ಕಾಣಿಸ್ಕೊಳ್ತಿತ್ತು ಅಂದಾಗ ಆ ಪದಾರ್ಥವನ್ನ ವರ್ಜಿಸ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅರ್ಟಿಕೇರಿಯ ಕಡಿಮೆ ಆಗ್ಬಿಡತ್ತೇನೋ ಅಂತ ಒಂದು ತಪ್ಪು ಕಲ್ಪನೆ. ಬಟ್ ಈ ಅರ್ಟಿಕೇರಿಯ ಆಗ್ಬೇಕು ಅಂತಂದಾಗ ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಇರುವಂತದ್ದು ಜೊತೆಗೆ ಈ ಅಲರ್ಜಿ ಸೆಲ್ಸ್ಗಳು ಹೆಚ್ಚಾಗ್ತಾ ಇದ್ದಾಗ ಮಾತ್ರ ಅರ್ಟಿಕೇರಿಯ ಕಾಣಿಸ್ಕೊಳತ್ತೆ. ಇನ್ ಕೇಸ್ ಏನಾದ್ರೂ ಈ ಅರ್ಟಿಕೇರಿಯಾಗೆ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಥವಾ ಕೇವಲ ಬರೀ ಅಲರ್ಜಿ ಮಾತ್ರೆಗಳನ್ನ ಮಾತ್ರ ತಗೊಳ್ತಾ ಇದ್ರು ಅಂತಂದಾಗ ಏನಾಗುತ್ತೆ ತದನಂತರ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡುವಂಥದ್ದು. ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ನೀವು ಕೂಡ ಒಂದು ಚರ್ಮ ರೋಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ರಾ, ಚಿಕಿತ್ಸೆಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ, ಹಾಸನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ.
ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳು, ಪಿಸಿಒಡಿ, ಥೈರಾಯ್ಡ್, ಡಯಾಬಿಟೀಸ್, ಇನ್ಫರ್ಟಿಲಿಟಿ ಸಮಸ್ಯೆಗಳು, ಆರ್ಥ್ರೈಟಿಸ್, ವೆರಿಕೋಸ್ ವೈನ್ಸ್, ಯಾವುದೇ ರೀತಿಯಾಗಿರುವಂತಹ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು. ಇನ್ನು ಡಾಕ್ಟರ್, ನಾವು ತಗೊಳ್ಳುವಂತಹ ಆಹಾರ ಸ್ಕಿನ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅದು ಕೂಡ ಬಹಳ ಮುಖ್ಯ ಆಗಿರುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಾವು ಯಾವ ರೀತಿ ಪೌಷ್ಟಿಕಾಂಶ ಆಹಾರವನ್ನ ತೆಗೆದುಕೊಳ್ತಾ ಇದೀವಿ ಅದು ಬಹಳ ಇಂಪಾರ್ಟೆಂಟ್. ಪೌಷ್ಟಿಕ ಆಹಾರವನ್ನ ತೆಗೆದುಕೊಂಡಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಹೆಲ್ದಿ ಆಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ ಹೆಲ್ದಿ ಆಗಿ ಇಟ್ಕೊಳ್ಳೋಕ್ಕಿಂತ ಸ್ಕಿನ್ ಚೆನ್ನಾಗಿ ಕಾಣಬೇಕು ಅನ್ನುವಂಥದ್ದು ಸುಮಾರು ಜನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪೌಷ್ಟಿಕ ಆಹಾರ ಅಂತಂದಾಗ ಒಳ್ಳೆ ತರಕಾರಿ ಸೊಪ್ಪುಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಪ್ರತಿದಿನ ವಾಕಿಂಗ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಹಾಲು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ನೀರು ಅತಿ ಹೆಚ್ಚಾಗಿ ಕುಡಿಯುವಂಥದ್ದಾಗಿರ್ಬೋದು, ಜೊತೆಗೆ ಹೊರಗಡೆ ತಿನಿಸುಗಳನ್ನು ಜಂಕ್ ಫುಡ್ಸ್ ಅಂತ ಹೇಳಿ ಹೇಳ್ತೀವಿ, ಇದನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಹೆಲ್ದಿ ಆಗಿ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಪೌಷ್ಟಿಕ ಆಹಾರ ಅಂತಂದಾಗ ನಿಯಮಿತವಾಗಿ ಊಟ ಮಾಡುವಂಥದ್ದು, ಬೆಳಗ್ಗೆ ಟಿಫನ್ ಸ್ಕಿಪ್ ಮಾಡದೇ ಇರುವಂಥದ್ದು, ಮಧ್ಯಾಹ್ನ ಊಟ ಸುಮಾರು ಜನ ಬಿಟ್ಬಿಡ್ತಾರೆ, ಅಥವಾ ಯಾವುದೋ ಒಂದು ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ಮನೆಯಲ್ಲಿ ಟೆನ್ಷನ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಟೆನ್ಷನ್ಸ್ ಆಗಿರ್ಬೋದು, ಸೊ ಈ ರೀತಿ ಟೆನ್ಷನ್ಸ್ ಯೋಚನೆಗಳಿಂದ ಏನ್ ಮಾಡ್ತಾರೆ, ತಮ್ಮ ದೇಹದ ಮೇಲೆ ಯಾವುದೇ ರೀತಿ ಸಮಸ್ಯೆಗಳಾಗ್ತಾ ಇತ್ತು ಅಥವಾ ಸ್ಕಿನ್ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಹಲವಾರು ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಅಥವಾ ಆ ತಕ್ಕ ಮಟ್ಟಿಗೆ ಕಡಿಮೆ ಆಗ್ಬೇಕು ಅಂತ ಬೇರೆ ಬೇರೆ ರೀತಿಯಾದ ಆಯಿಂಟ್ಮೆಂಟ್ ನ ಬಳಸುವಂಥದ್ದು, ಅಥವಾ ವೈದ್ಯರನ್ನ ಭೇಟಿ ಮಾಡದೇನೆ ಮೆಡಿಕಲ್ ಶಾಪಿಗೆ ಹೋಗಿ ಡೈರೆಕ್ಟ್ ಆಗಿ ಆಯಿಂಟ್ಮೆಂಟ್ ಕ್ರೀಮ್ಗಳನ್ನ ಹಚ್ಕೊಳ್ಳುವಂಥದ್ದು, ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಾಂಪ್ಲಿಕೇಶನ್ಸ್. ಈಗ ನಾವು ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ಸ್ ಮಾತಾಡಿದೀವಿ, ಇದನ್ನ ಹೊರತುಪಡಿಸಿದ್ರೆ ಇನ್ನೂ 40-50 ತರದ ಸ್ಕಿನ್ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಕಾಂಪ್ಲಿಕೇಶನ್ಸ್ ಎಷ್ಟೆಷ್ಟು ಆಗ್ತಾ ಹೋಗುತ್ತೋ, ಸೊ ಎಷ್ಟೋ ಜನಕ್ಕೆ ಈ ರೀತಿ ಬಾಡಿ ಲೋಷನ್ಸ್ ಅನ್ನ ಚೇಂಜ್ ಮಾಡುವಂಥದ್ದಾಗಿರ್ಬೋದು ಅಥವಾ ಕ್ರೀಮ್ ಆಯಿಂಟ್ಮೆಂಟ್ಗಳನ್ನ ಚೇಂಜ್ ಮಾಡೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಕೂಡ ಹಲವಾರು ಜನಕ್ಕೆ ಇತ್ತೀಚೆಗೆ ಬರ್ತಾ ಇದೆ. ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತಂದಾಗ ಒಳ್ಳೆ ಆಹಾರವನ್ನ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್. ಯಾಕಂತಂದ್ರೆ ನಮ್ಮ ದೇಹದಲ್ಲಿ ಈಗ ಎಷ್ಟೋ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ತರದ ತರಕಾರಿ ಸೊಪ್ಪುಗಳು ಬಂದಿರುತ್ತೆ, ನಾವು ಅಡಿಗೆ ಕೂಡ ಮಾಡ್ಕೊಂಡಿರ್ತೀವಿ, ಬಟ್ ಅದು ಪಚನ ಆಗ್ಬೇಕಾದಾಗ ಸ್ವಲ್ಪ ಮಟ್ಟಿಗೆ ಟಾಕ್ಸಿಕ್ ಪ್ರಾಡಕ್ಟ್ಸ್ ಅನ್ನುವಂಥದ್ದು ಉತ್ಪತ್ತಿ ಆಗುವಂಥದ್ದೇ. ಈ ಟಾಕ್ಸಿನ್ಸ್ ಏನಾಗುತ್ತೆ, ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಬೆವರಿನ ಮುಖಾಂತರ ಹೊರಗಡೆ ಹೋಗುವಂಥದ್ದು. ಅಕಸ್ಮಾತ್ ಪೌಷ್ಟಿಕಾಂಶ ಕಡಿಮೆ ಆಯಿತು ನಮ್ಮ ದೇಹಕ್ಕೆ ಅಂದಾಗ ಈ ಟಾಕ್ಸಿಕ್ ಪ್ರಾಡಕ್ಟ್ಸ್ ಹೊರಗಡೆ ಹೋಗ್ಲಿಕ್ಕೆ ಅನುಕೂಲನೇ ಆಗಲ್ಲ, ಸ್ವೆಟ್ ಬರೋದೇ ಇಲ್ಲ, ಸೊ ಆಗೇನಾಗುತ್ತೆ ಸ್ಕಿನ್ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಓಕೆ ಡಾಕ್ಟರ್, ಇನ್ನು ನಿಮ್ಮ ಒಂದು ದಿನನಿತ್ಯದ ಪ್ರಾಕ್ಟೀಸ್ ನಲ್ಲಿ ಯಾವ ರೀತಿಯಾಗಿರುವಂತಹ ಕೇಸಸ್ ನ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ, ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ ನ ಸಮಸ್ಯೆಗಳು ಅಂತಂದಾಗ ಈ ಕಾಮನ್ ಆಗಿ ನೋಡುವಂತದ್ದು ಬಂಗ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ಮೊಡವೆಗಳಾಗಿರ್ಬೋದು ಅಥವಾ ಹೊಟ್ಟು ಏನು ತುಂಬಾನೇ ಉದುರ್ತಾ ಇರುತ್ತೆ, ತುಂಬಾ ಹೊಟ್ಟು ಆಗುವಂಥದ್ದು, ತಲೆ ಕೂದಲು ತುಂಬಾ ಉದುರುವಂಥದ್ದು, ಈ ಎಲ್ಲಾ ಸಮಸ್ಯೆಗಳ ಜೊತೆಗೆ ನಾ ಹೇಳಿರೋ ಹಾಗೆ ಸೋರಿಯಾಸಿಸ್, ಎಕ್ಸಿಮ್ ಆಗಿರ್ಬೋದು, ಅರ್ಟಿಕೇರಿಯಾ, ಅಲರ್ಜಿಕ್ ಡರ್ಮಟೈಟಿಸ್, ಇವೆಲ್ಲವೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತಾ ಇರೋದು. ಅದೇ ರೀತಿಯಾಗಿ ಇವತ್ತು ಒಂದು ಕೇಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಒಂದು ಪೇಷಂಟ್ ಒಬ್ರು ಕೂಡ ಬಂದಿದ್ರು ನಮ್ಮಲ್ಲಿ. ಸೊ ಇವರಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಸ್ಕಿನ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದು ಆಲ್ಮೋಸ್ಟ್ 25 ಇಯರ್ಸ್ ಆಗಿದೆ. ಸೊ 25 ವರ್ಷದಿಂದ ಸೋರಿಯಾಸಿಸ್ ಅನ್ನ ಅದರಿಂದ ಬಳಲ್ತಾ ಇದ್ದಾರೆ. ಸೊ ಈ ಸೋರಿಯಾಸಿಸ್ ಎಷ್ಟ್ರ ಮಟ್ಟಿಗೆ ಅವರ ದೇಹದಲ್ಲಿ ಆಗಿದೆ ಅಂತಂದ್ರೆ ಕಂಪ್ಲೀಟ್ ತಲೆಯಿಂದ ಹಿಡಿದು ಪಾದದವರೆಗೂ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿರುವಂಥದ್ದು. ಸೊ ಹಲವಾರು ತರದ ಚಿಕಿತ್ಸಾ ಪದ್ಧತಿಗಳು ತೆಗೆದುಕೊಂಡಿದ್ದಾರೆ, ಹಲವಾರು ತರದ ಆಯಿಂಟ್ಮೆಂಟ್ ಬಳಸಿದ್ದಾರೆ. ಸೊ ಆಯಿಂಟ್ಮೆಂಟ್ ಬಳಸಿದಾಗ ತಕ್ಕ ಮಟ್ಟಿಗೆ ಕಡಿಮೆ ಆಗುವಂಥದ್ದು ಮತ್ತೆ ಬೇರೆ ಕಡೆ ಕಾಣಿಸ್ಕೊಳ್ಳುವಂಥದ್ದು, ಬೆನ್ನ ಆಗಿರ್ಬೋದು, ಹೊಟ್ಟೆ, ಮುಖ ಆಗಿರ್ಬೋದು, ಸೊ ಪ್ರತಿ ಒಂದು ಭಾಗದಲ್ಲಿ ಕೂಡ ಈ ಸೋರಿಯಾಸಿಸ್ ಹರಡಿರುವಂಥದ್ದು. ಸೊ ಈ ರೀತಿ ಪೇಷಂಟ್ಸ್ ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಎಷ್ಟರ ಮಟ್ಟಿಗೆ ಸ್ಟ್ರೆಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಪೇಷಂಟ್. ಯಾಕಂತಂದ್ರೆ 25 ವರ್ಷದ ಹಿಂದೆ ಅವ್ರು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು. ಸೊ ಆ ಬಿಸ್ನೆಸ್ ಅಲ್ಲಿ ಏನಾದ್ರೂ ಕಡಿಮೆ ಆಗಿ ಬಿಸ್ನೆಸ್ ಲಾಸ್ ಆಗ್ತಾ ಇದ್ದಾಗ ಸುಮಾರು ಒಂದು 20-25 ಲ್ಯಾಕ್ಸ್ ಅಷ್ಟು ಕಳ್ಕೊಂಡಾಗ ಏನಾಯ್ತು, ತದ ನಂತರ ಅವ್ರಿಗೆ ಸೋರಿಯಾಸಿಸ್ ಕಾಣಿಸ್ಕೊಂಡಿರುವಂಥದ್ದು. ಸೊ ಎಷ್ಟೋ ಜನ ಹೇಳ್ತಾರೆ ಟೆನ್ಷನ್ಸ್ ಯೋಚನೆಗಳಿಂದ ಅಥವಾ ಸ್ಟ್ರೆಸ್ ಇಂದ ಏನು ಕಾಯಿಲೆ ಬರಲ್ಲ ಅಂತ, ಬಟ್ ಈ ಪೇಷಂಟ್ ಅಲ್ಲಿ ಆಗಿರುವಂಥದ್ದೇ ಅದು. ಸೊ ಬಿಸ್ನೆಸ್ ಲಾಸ್ ಆಗ್ತಾ ಆಗ್ತಾ ಏನಾಯ್ತು ಅಂದ್ರೆ ಈ ಇನ್ಸೆಕ್ಯೂರಿಟಿ
ಆಗಿರ್ಬೋದು, ಆಂಗ್ಸೈಟಿ ಗಾಬರಿ ಆಗಿರ್ಬೋದು, ಅಥವಾ ಫ್ಯೂಚರ್ ಹೇಗೆ ಅಂತ ಅನ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಇದರಿಂದ ಏನಾಗಿದೆ, ಅವರ ಅಜ್ಜಿಗೆ ಇರುವಂಥ ಸೂರ್ಯಸಸ್ ಇವರಲ್ಲಿ ಕೂಡ ಕಾಣಿಸ್ಕೊಳ್ತಾ ಹೋಗಿದೆ. ಸೊ ಈ ಟೆನ್ಷನ್ಸ್, ಯೋಚನೆಗಳಿಗೆ, ಸ್ಟ್ರೆಸ್ಗೆ ನಾವು ಟ್ರೀಟ್ ಮಾಡ್ತಾ ಮಾಡ್ತಾ ಈಗ ಆಲ್ಮೋಸ್ಟ್ 75-80% ಅಷ್ಟು ಸೂರ್ಯಸಸ್ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಈಗ ಕೇವಲ ಕಾಲಲ್ಲಿ ಅಥವಾ ಪಾದದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇರುವಂಥದ್ದು, ಬೇರೆ ಮುಖದ ಮೇಲೆ ಆಗಿರ್ಬೋದು, ತಲೆಯಲ್ಲಾಗಿರ್ಬೋದು, ಬೆನ್ನು ಎದೆಯಲ್ಲಿ ಕಂಪ್ಲೀಟ್ ಆಗಿ ಹೊರಟೋಗಿದೆ. ಸೊ ಅಷ್ಟರ ಮಟ್ಟಿಗೆ ಹೋಮಿಯೋಪತಿ ಮೆಡಿಸಿನ್ಸ್ ಖಂಡಿತವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ಅನ್ಕೊಳ್ತಾರೆ ಹೋಮಿಯೋಪತಿ ಮೆಡಿಸಿನ್ಸ್ ಬಹಳ ಸ್ಲೋ ಆಗ್ತಾ ಇರುತ್ತೆ, ರಿಯಾಕ್ಟ್ ಮಾಡುತ್ತೆ, ಅಥವಾ ಇವಾಗ ನಾವು ತೆಗೆದುಕೊಂಡ್ರೆ ಸುಮಾರು ತಿಂಗಳುಗಳಾದ್ಮೇಲೆ. ಬಟ್ ಈ ಪೇಷಂಟ್ ಅಲ್ಲಿ ಕೇವಲ 4 ಮಂತ್ಸ್ ಅಲ್ಲೇನೆ ನಾವು 75-80% ಅಷ್ಟು ಕಡಿಮೆ ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಈ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಇಂದ ಸಫರ್ ಮಾಡ್ತಿದ್ದೀರಾ, ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಟಿವಿ ಪರದೆ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ 2 ಶಾಖೆಗಳಿವೆ, ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್. ಇನ್ನು ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ, ಹಾಸನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಡಾಕ್ಟರ್, ನೀವು ಚಿಕಿತ್ಸೆಗಳ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಬೇರೆ ವೈದ್ಯಕೀಯ ಪದ್ಧತಿನಲ್ಲಿ ಅಂತಂದ್ರೆ ಆಯಿಂಟ್ಮೆಂಟ್ಸ್ ಇರುತ್ತೆ, ಲೋಷನ್ಸ್ ಅಥವಾ ಆಯಿಲ್ಸ್ ನ ಕೊಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಹೋಮಿಯೋಪತಿನಲ್ಲಿ ಈ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ ಅಂತ ಹೇಳಿ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಖಂಡಿತವಾಗ್ಲೂ ಫಸ್ಟ್ 6-8 ಮಂತ್ಸ್ ಅಟ್ ಲೀಸ್ಟ್ ಯಾವುದೇ ರೀತಿ ಆದ ಆಯಿಂಟ್ಮೆಂಟ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಲೋಷನ್ ಆಗಿರ್ಬೋದು ಕೊಡೋದೇ ಇಲ್ಲ. ಒಂದು ಯಾಕಂತಂದ್ರೆ ಆಲ್ರೆಡಿ ಹಲವಾರು ತರದ ಮಾರುಕಟ್ಟೆಯಲ್ಲಿ ಇರುವಂತಹ ಆಯಿಂಟ್ಮೆಂಟ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಲೋಷನ್ಸ್ ಗಳನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಸ್ಕಿನ್ ಒಳಗಡೆ ಇರುವಂತಹ ರಂಧ್ರಗಳ ಮೂಲಕ ಏನಾಗುತ್ತೆ, ಕಂಪ್ಲೀಟ್ 6th-7th ಲೇಯರ್ ವರ್ಗೂ ಇನ್ಫೆಕ್ಷನ್ ಹರಡಿರುತ್ತೆ. ಜೊತೆಗೆ ಈ ಕೆಮಿಕಲ್ಸ್ ಏನಿರುತ್ತೆ ಆಯಿಂಟ್ಮೆಂಟ್, ಕ್ರೀಮ್ ಅಥವಾ ಆಯಿಲ್ ಅಲ್ಲಿ, ಇವುಗಳು ಕೂಡ ಒಳಗಡೆ ಇರೋದ್ರಿಂದ ಏನಾಗುತ್ತೆ, ಸ್ಕಿನ್ ಕಾಯಿಲೆಗಳೇನಾಗುತ್ತೆ ಬೇಗ ಕಡಿಮೆ ಆಗಲ್ಲ, ಜೊತೆಗೆ ಕಲೆಗಳು ಹಾಗೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಮೂಲಭೂತವಾಗಿ ಯಾವ ಕಾರಣದಿಂದಾಗಿ ಸ್ಕಿನ್ ಸಮಸ್ಯೆಗಳು ಬರ್ತಾ ಇದೆ, ಕೆಲವೊಬ್ಬರಿಗೆ ಏನಾಗುತ್ತೆ ಈ ಅತಿ ಹೆಚ್ಚಾಗಿ ಮೆಡಿಸಿನ್ಸ್ ಬಳಸೋದ್ರಿಂದ ಕೂಡ ಅಲರ್ಜಿ ಆಗ್ತಾ ಇರುತ್ತೆ, ಅಥವಾ ಸ್ಕಿನ್ ಕಾಯಿಲೆಗಳು ಬರ್ತಾ ಇರುತ್ತೆ, ಅಥವಾ ನಾ ಹೇಳಿರುವ ಹಾಗೆ ಕೆಲವೊಬ್ಬರಿಗೆ ಟೆನ್ಷನ್ಸ್ ಇಂದ ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ಹಾರ್ಮೋನ್ ಸಮಸ್ಯೆಗಳಿಂದ ಬರ್ತಾ ಇರುತ್ತೆ. ಸೊ ಮೂಲಭೂತವಾಗಿ ಯಾವ ಕಾರಣದಿಂದ ಸಮಸ್ಯೆಗಳು ಬರ್ತಾ ಇದೆ ಇದನ್ನ ನೋಡಿಕೊಂಡು ನಾವು ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಇದರ ಜೊತೆ ಜೊತೆಗೆ ಕೆಲವೊಬ್ಬರಿಗೆ ಏನಾಗುತ್ತೆ ಅನುವಂಶೀಯವಾಗಿ ಈಗ ಬಿಳಿ ಮಚ್ಚೆಗಳಾಗಿರ್ಬೋದು, ಅಥವಾ ಲ್ಯೂಕೋಡರ್ಮ ಆಗಿರ್ಬೋದು, ವಿಟಿಲಿಗೋ ತೊನ್ ಆಗಿರ್ಬೋದು, ಅಥವಾ ಸೋರಿಯಾಸಿಸ್ ಆಗಿರ್ಬೋದು, ಸೊ ಅದು ಅನುವಂಶೀಯವಾಗಿ ಬರ್ತಾ ಹೋದಾಗ ನಾವು ಇಂಥ ಪೇಷಂಟ್ಸ್ ಅಲ್ಲಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಇದನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸ್ಕಿನ್ ಕಂಪ್ಲೀಟ್ ಆಗಿ 6th-7th ಲೇಯರ್ ಇಂದ ಹಿಡಿದು 1st ಲೇಯರ್ ವರ್ಗೂ ಕಂಪ್ಲೀಟ್ ಆಗಿ ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಇರುವಂಥದ್ದು ಕಂಪ್ಲೀಟ್ ಆಗಿ ಹೋಗುವಂಥದ್ದು, ಜೊತೆಗೆ ಸ್ಕಿನ್ ಒಳಗಡೆ ಇರುವಂತಹ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡಲಿಕ್ಕೆ, ಜೊತೆಗೆ ಅಲರ್ಜಿ ಸೆಲ್ಸ್ ಏನಿರುತ್ತೆ ಅವುಗಳನ್ನ ಕಡಿಮೆ ಮಾಡಲಿಕ್ಕೆ, ಜೊತೆಗೆ ಅಕಸ್ಮಾತ್ ಆಗಿ ಈ ತೊನ್ನು ಆಗಿರ್ಬೋದು, ಬಿಳಿ ಮಚ್ಚೆಗಳು ಇದ್ದಾಗ ಏನಾಗುತ್ತೆ ಈ ಮೆಲೆನೋಸೈಟ್ಸ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಈ ಮೆಲೆನೋಸೈಟ್ಸ್ ನ ಡ್ಯಾಮೇಜ್ ಆಗದೆ ಇರೋ ಹಾಗೆ ನಾವು ಮೆಡಿಸಿನ್ಸ್ ನ ಕೊಡುವಂಥದ್ದು, ಜೊತೆಗೆ ವಾಪಸ್ ಈ ಮೆಲೆನಿನ್ ಉತ್ಪತ್ತಿ ಆಗ್ಲಿಕ್ಕೆ ಕೂಡ ನಮ್ಮಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಕೊಡುವಂಥದ್ದು. ಸೊ ಆ ಕಾರಣಕ್ಕೆ ಏನಾಗುತ್ತೆ, ನಾವು ಸ್ಕಿನ್ ಸಮಸ್ಯೆಗಳಿಗೆ 100% ರಿಸಲ್ಟ್ಸ್ ಖಂಡಿತವಾಗ್ಲೂ ಕೊಡ್ಬೋದು ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ವೀಕ್ಷಕರೇ, ನೀವು ಕೂಡ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಇಂದ ಬಳಲ್ತಾ ಇದ್ದಲ್ಲಿ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ, ಹಾಸನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮ್ಗೆ ಯಾವುದು ಹತ್ತಿರದ ಶಾಖೆ ಇದೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಮೆಡಿಸಿನ್ ನ ಡ್ಯೂರಿಯೇಷನ್ ಬಗ್ಗೆ ಮಾತಾಡೋದಾದ್ರೆ ಇದನ್ನ ಯಾವ ರೀತಿ ಡಿಸೈಡ್ ಮಾಡ್ತೀರಾ ಡಾಕ್ಟರ್, ಎಷ್ಟು ಕಾಲಾವಕಾಶ ತಗೊಳ್ಬೇಕಾಗತ್ತೆ? ಬಿಕಾಸ್ ಸೋರಿಯಾಸಸ್ ಆ ರೀತಿ ಸಮಸ್ಯೆ ಅಂತಂದಾಗ ಬೇಗ ಕ್ಯೂರ್ ಆಗೋದಿಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸುಮಾರು ಜನರಿಗೆ ಈಗ ನಾ ಆಗ್ಲೇ ಒಂದು ಕೇಸ್ ಒಬ್ಬರು ಪೇಷಂಟ್ ಬಗ್ಗೆನೆ ಹೇಳ್ತಾ ಇದ್ದೆ, 25 ಇಯರ್ಸ್ 25 ವರ್ಷಗಳಿಂದ ಸಮಸ್ಯೆ ಇರುವಂತದ್ದು. ಸೊ ಇಂಥವ್ರಲ್ಲಿ ಏನಾಗುತ್ತೆ, ಅಕಸ್ಮಾತ್ ಆಗಿ ಸ್ಟ್ರೆಸ್ ಅವರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇತ್ತು ಅಂತಂದಾಗ ಇಮಿಡಿಯೇಟ್ಲಿ ಬೇಗನು ಕಡಿಮೆ ಮಾಡ್ಬೋದು. ಬಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಬೇಕು ಅದನ್ನ ಕೂಡ ನಾವು ಕೌನ್ಸಿಲಿಂಗ್ ಮೂಲಕ ಪೇಷಂಟ್ಸ್ ಗೆ ತಿಳಿಸುವಂತದ್ದು, ಜೊತೆಗೆ ಎಷ್ಟರ ಮಟ್ಟಿಗೆ ಸಿವಿಯರ್ ಆಗಿದೆ ಈಗ ಸ್ಕಿನ್ ಸಮಸ್ಯೆಗಳು ಅಂತಂದು ಕೂಡ್ಲೇನೆ ಅದರ
ಅದ್ರಲ್ಲೂ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಈಗ ನಾವು ಸೋರಿಯಾಸಿಸ್ ನಾವು ನೋಡಿದ್ರೆ ಡೆಫಿನೆಟ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ನೋಡಿರ್ತೀವಿ. ಸೋರಿಯಾಸಿಸ್ ಸುಮಾರು ವರ್ಷಗಳಿಂದ ಇದ್ದು ತದನಂತರ ಮೂಳೆಗಳಿಗೆ ಅದು ಇನ್ಫ್ಲಮೇಷನ್ ಹೋದಾಗ ಮೂಳೆಗಳ ನೋವು ಆಗಿರ್ಬೋದು, ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಸೊ ಎಷ್ಟು ವರ್ಷಗಳಿಂದ ಇದೆ, ಜೊತೆಗೆ ಎಷ್ಟು ಮಟ್ಟಿಗೆ ಕಾಂಪ್ಲಿಕೇಶನ್ ಆಗಿದೆ, ಜೊತೆಗೆ ಎಷ್ಟು ಸಿವಿಯರಿಟಿ ಇದೆ, ಯಾವ ಗ್ರೇಡ್ ಅಲ್ಲಿದೆ, ಇದನ್ನ ತಿಳ್ಕೊಂಡು ಎಷ್ಟು ವರ್ಷಗಳಾಗಿರ್ಬೋದು ಅಥವಾ ಎಷ್ಟು ತಿಂಗಳುಗಳು ಅವರು ಮೆಡಿಸಿನ್ಸ್ ತೆಗೆದುಕೊಳ್ಬೇಕು, ಇದನ್ನ ನಾವು ಖಂಡಿತವಾಗ್ಲೂ ಹೇಳುವಂಥದ್ದು. ಜೊತೆಗೆ ಇಂಪಾರ್ಟೆಂಟ್ ಆಗಿ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆಗಳು ಇದ್ದಾಗ, ಸೋರಿಯಾಸಿಸ್ ಇದ್ದಾಗ ಹಲವಾರು ಜನರಲ್ಲಿ ಏನಾಗುತ್ತೆ, ಪಾಪ ಹೊರಗಡೆ ಹೋಗ್ಲಿಕ್ಕೆ ಇಷ್ಟ ಆಗ್ತಾ ಇರಲ್ಲ, ಫಂಕ್ಷನ್ಸ್ ಗಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇರತ್ತೆ, ಅಥವಾ ಮನೆಯಲ್ಲೇ ಏನೇ ಫಂಕ್ಷನ್ಸ್ ಇದ್ರು ಅಟೆಂಡ್ ಮಾಡ್ಲಿಕ್ಕೆ ಬೇಜಾರಾಗ್ತಾ ಇರತ್ತೆ, ಫುಲ್ ಸ್ಲೀವ್ಸ್ ಬಟ್ಟೆಗಳೇ ಹಾಕ್ಬೇಕು ಅಂತ ಇರತ್ತೆ. ಸೊ ಇಂಥವ್ರಿಗೆ ಖಂಡಿತವಾಗ್ಲೂ ಕೌನ್ಸಿಲಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾರಂಭಿಕ ಹಂತಗಳಲ್ಲಿ ನಾವು ಕೌನ್ಸಿಲಿಂಗ್ ಮಾಡಿ ತದನಂತರ ಏನಾಗುತ್ತೆ, ಚಿಕಿತ್ಸೆ ಕೊಡ್ತಾ ಹೋದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ, ಜೊತೆಗೆ ಕಲೆಗಳು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಡ್ಬೋದು ನಾವು. ಇನ್ನು ಈ ಹೆಣ್ಮಕ್ಳು ತುಂಬಾ ಕಾಮನ್ ಆಗಿ ಟೀನೇಜರ್ಸ್ ಪಿಂಪಲ್ ಸಮಸ್ಯೆಯಿಂದ ಸಫರ್ ಆಗ್ತಿರ್ತಾರೆ, ಸೊ ಸಾಕಷ್ಟು ಪಿಂಪಲ್ಸ್ ಫೋರ್ ಹೆಡ್ ಚೀಕ್ಸ್ ಮೇಲಿರುತ್ತೆ. ಸೊ ಅಂತ ಪೇಷಂಟ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಮುಟ್ಟದಷ್ಟು ಸ್ಪ್ರೆಡ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲು, ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಈಗ ಟೀನೇಜರ್ಸ್ ನಾವು ನೋಡ್ಬೋದು, ಸೊ ಮೊಡವೆಗಳು ಬರುವಂತದ್ದು ಪ್ರತಿಯೊಬ್ಬರಲ್ಲೂ, ಯಾಕಂದ್ರೆ ಋತುಮತಿ ಆದ ಕೂಡ್ಲೇನೆ ಹಲವಾರು ತರದ ಹಾರ್ಮೋನ್ಸ್ ಗಳು ಬಿಡುಗಡೆ ಆಗ್ತಾ ಇರತ್ತೆ. ಸೊ ಈ ಹಾರ್ಮೋನ್ಸ್ ಗಳು ಬ್ಯಾಲೆನ್ಸ್ ಕೂಡ ಆಗ್ಬೇಕಾಗತ್ತೆ. ಸೊ ಯಾವಾಗ ಇದು ಬ್ಯಾಲೆನ್ಸ್ ಆಗ್ಲಿಲ್ಲ ಅಂತಂದಾಗ ಆಗ ಮೊಡವೆಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಅವ್ರಿಗೆ ಎಜುಕೇಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈಗ ಸ್ಕೂಲ್ಗೆ ಹೋಗೋದನ್ನೇ ತಪ್ಪಿಸುವಂಥದ್ದು ಅಥವಾ ಕಾಲೇಜ್ ಹೋಗ್ಲಿಕ್ಕೆ ಇಷ್ಟಪಡದೆ ಇರುವಂಥದ್ದು ಅಥವಾ ಮುಖ ಮುಚ್ಕೊಂಡು ಓಡಾಡುವಂಥದ್ದು, ಸೊ ಚಿಕ್ಕದ ಒಂದು ಅಥವಾ ಎರಡು ಮೊಡವೆಗಳಿದ್ರು ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರೆಲ್ಲ ಹಲವಾರು ಜನ ನಾವು ನೋಡ್ತಾ ಇದೀವಿ ಟ್ಯೂಷನ್ಸಿಗೆ ಹೋಗಲ್ಲ ಅಥವಾ ಸ್ಕೂಲ್ಗಳಿಗೆ ಹೋಗೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇಂಥವ್ರಿಗೆ ಎಜುಕೇಟ್ ಮಾಡ್ಬೇಕಾಗತ್ತೆ. ಸೊ ಯಾವ ಕಾರಣಕ್ಕೆ ಅವ್ರಿಗೆ ಪಿಂಪಲ್ಸ್ ಬರ್ತಾ ಇದೆ, ಜೊತೆಗೆ ಎಷ್ಟರ ಮಟ್ಟಿಗೆ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇದನ್ನು ನೋಡಿಕೊಂಡು ಖಂಡಿತವಾಗ್ಲೂ ಅವರಲ್ಲಿ ಕೂಡ ಸಮಸ್ಯೆಯನ್ನ ಕಂಪ್ಲೀಟ್ ಆಗಿ ಬಗೆಹರಿಸಬಹುದು. ಜೊತೆಗೆ ಅಂಥವ್ರು ಖಂಡಿತವಾಗ್ಲೂ ಅಕಸ್ಮಾತ್ ಸುಮಾರು ವರ್ಷಗಳಿಂದ ಏನು ಮೊಡವೆಗಳಿದೆ ಅಂತಂದವರು ಖಂಡಿತವಾಗ್ಲೂ ಆಯಿಂಟ್ಮೆಂಟ್ ಕ್ರೀಮ್ ಆಗಿರ್ಬೋದು ಇವುಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದಷ್ಟು ಮೊಡವೆಗಳು ಸ್ಪ್ರೆಡ್ ಆಗೋದನ್ನ ಅದು ಕೂಡ ತಡೆಗಟ್ಟಬಹುದು, ಕಲೆಗಳು ಕೂಡ ಕಂಪ್ಲೀಟ್ ಆಗಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಓಕೆ ಡಾಕ್ಟರ್, ಇನ್ನು ಬೇರೆ ರೀತಿಯಾಗಿರುವಂತ ಮೆಡಿಸನ್ಸ್ ಅದರ ಜೊತೆನಲ್ಲಿ ಹೋಮಿಯೋಪತಿ ಚಿಕಿತ್ಸೆ ತಗೊಳ್ಳೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗತ್ತಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಜೊತೆಗೆ ಸ್ಕಿನ್ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಅಕಸ್ಮಾತ್ ಆಗಿ ಬೇರೆ ಯಾವುದೇ ಚಿಕಿತ್ಸಾ ಪದ್ಧತಿಯನ್ನ ತೆಗೆದುಕೊಳ್ತಾ ಇದ್ರು ಅವುಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಸುವಂಥದ್ದು ನಮ್ಮ ಮೊದಲನೇ ಹಂತವಾಗಿರುತ್ತೆ, ಮೊದಲನೇ ಟ್ರೀಟ್ಮೆಂಟ್ ಆಗಿರುತ್ತೆ, ಮೊದಲನೇ ಸ್ಟೆಪ್ ಆಗಿರುತ್ತೆ. ಎರಡನೇದಾಗಿ ಈ ಏನು ಆಯಿಂಟ್ಮೆಂಟ್ ಅಥವಾ ಕ್ರೀಮ್ಗಳನ್ನ ಬಳಸಿರ್ತಾರೆ, ಸೊ ಅದರಿಂದ ಆಗಿರುವ ದುಷ್ಪರಿಣಾಮಗಳನ್ನು ಕೂಡ ತಡೆಗಟ್ಟಲಿಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಮೆಡಿಸಿನ್ಸ್ ಕೊಡುವಂಥದ್ದು. ಅಕಸ್ಮಾತ್ ಆಗಿ ಪೇಷಂಟ್ಸ್ಗೆ ಈಗ ಬೇರೆ ತರದ ಸಮಸ್ಯೆ ಇರ್ಬೋದು, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ಹೈಪರ್ ಟೆನ್ಷನ್ ಹೈ ಬಿ ಪಿ ಆಗಿರ್ಬೋದು, ಸೊ ಇಂಥದಕ್ಕೆ ಏನಾದರೂ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ, ಅದ್ರ ಜೊತೆ ಜೊತೆಗೇನೆ ಸ್ಕಿನ್ ಸಮಸ್ಯೆ ಬರ್ತಾ ಇದೆ ಅಂತಂದಾಗ ಖಂಡಿತವಾಗ್ಲೂ ಅದಕ್ಕೇನು ಚಿಕಿತ್ಸೆ ತೆಗೆದುಕೊಳ್ತಾ ಇದಾರೆ ಅದನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಮ್ಮ ಮೆಡಿಸಿನ್ಸ್ ಕೂಡ ಅದ್ರ ಜೊತೆಗೆ ಖಂಡಿತವಾಗ್ಲೂ ತೆಗೆದುಕೊಳ್ಬಹುದು. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ? ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ರೀತಿ ಸ್ಕಿನ್ ಸಮಸ್ಯೆಗಳಿರಲಿ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಎಷ್ಟೋ ತಿಂಗಳುಗಳಿಂದ ಅದನ್ನ ಅನುಭವಿಸ್ತಾ ಇರ್ತೀರಾ. ಸೊ ಎಲ್ಲೋ ಒಂದ್ ಕಡೆ ಜಿಗುಪ್ಸೆ ಬಂದಿರುತ್ತೆ ಅಥವಾ ಬೇಜಾರಾಗಿರುತ್ತೆ, ಡಿಪ್ರೆಷನ್ ಗೆ ಹೊರಟೋಗಿರ್ತಾರೆ. ಸೊ ಇಂಥವ್ರಿಗೆ ಖಂಡಿತವಾಗ್ಲೂ ಬೆಳಕಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಸೋರಿಯಾಸಸ್, ಪಿಂಪಲ್ ಪ್ರಾಬ್ಲಮ್ಸ್ ಅಥವಾ ವೈಟ್ ಪ್ಯಾಚಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಚಿಕಿತ್ಸೆಗಳಿರುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಸ್ಕಿನ್ ಸಮಸ್ಯೆಗಳಿಂದ ಸಫರ್ ಮಾಡ್ತಿದ್ದೀರಾ ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೇರವಾಗಿ ಬರಬಹುದು. ಬೆಂಗಳೂರಿನಲ್ಲಿ ಎರಡು ಶಾಖೆಗಳಿದೆ, ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4th ಬ್ಲಾಕ್ ಬೆಂಗಳೂರಿನ ಹೊರತುಪಡಿಸಿ ಬೇರೆ ಭಾಗದಿಂದ ಕಾರ್ಯಕ್ರಮ ನೋಡ್ತಾ ಇದ್ರೆ ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿ ಹಾಗೆ ಹಾಸನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಮಸ್ಕಾರ.